나는 AC 멤버랄래. 나는 가르카리 세미티 사다시야. 일리 이러랄라 일리토마 이 챔버 일리토라 오피스 베라 소브라 로크터레. 아 와니 이 니르마부 상긴다 오브라 일리토레. 아메라 살고노디케 인미더루 컨테스 파디 케디르타레. 아 일렉션 하다가 너 인포메이션 일라. ಸರ್ ಈ ತರ ಅವಮಾನಗಳಾಗ್ತಿರೋದು ಕನ್ನಡ ಇಂಡಸ್ಟ್ರಿಗೆ ಇದೇ ಮೊದಲಲ್ಲ. ಈ ಹಿಂದೆ ಒಂದ್ಸರಿ ಚೆನ್ನೈಯಲ್ಲೂ ನಮ್ಮ ಕನ್ನಡ ಇಂಡಸ್ಟ್ರಿಯ ಏನು ಕಲಾವಿದರನ್ನ ಹಿರಿಯ ಕಲಾವಿದರನ್ನೆಲ್ಲ ಕರೆಸಿ ಅವರಿಗೆ ಕೂರೋದಕ್ಕೆ ಚೇರ್ ಕೂಡ ಕೊಡದೆ ಅವಮಾನ ಮಾಡಿ ಕಳಿಸಿದಂತ ದಿನಗಳು ನಮ್ಮ ಕಣ್ ಮುಂದೆನೆ ಇದಾವೆ ನಿದರ್ಶನಗಳು. ಅದರ ಬೆನ್ನಲ್ಲಿ ಇದು ಕೂಡ ನಡೀತಾ ಇರ್ತಕ್ಕಂಥದ್ದು. ಸೊ ಈ ಸೌತ್ ಇಂಡಿಯನ್ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಅಲ್ಲಿ ನಮ್ಮ ತಾಮಸ್ ಡಿಸೋಜ ಸೇರಿದಂತೆ ನೀವು ಸಾಕಷ್ಟು ಜನ ಕಾರ್ಯಕಾರಿ ಸದಸ್ಯರಿದ್ದೀರಿ, ಅದರ ಒಂದು ಪದಾಧಿಕಾರಿಗಳಾಗಿದ್ದೀರಿ. ಸೊ ನೀವು ಅಲ್ಲಿ ಈ ತರ ಒಂದು ವಿಚಾರಗಳನ್ನ ಚರ್ಚೆ ಮಾಡಬಹುದಲ್ವಾ? ಕಮಿಂಗ್ 20ನೇ ತಾರೀಕು ಹೈದರಾಬಾದ್ ಅಲ್ಲಿ ಮೀಟಿಂಗ್ ಇದೆ, ಅಂದ್ರೆ ಬೇರೆ ಮೀಟಿಂಗ್ ಇದೆ, ಆ ಸಂದರ್ಭದಲ್ಲಿ ಇದನ್ನ ನಾವು ಅಲ್ಲಿ ಪ್ರತಿರೋಧ ವ್ಯಕ್ತಪಡಿಸೇ ಪಡಿಸ್ತೀವಿ. ಸರ್, ನಮ್ಮ ಸಂಘದಿಂದ ಮಾಧ್ಯಮ ಮಿತ್ರರು ಕೇಳ್ಕೊಳ್ಳೋದು ಇಂಥದ್ದು ಮರುಕಳಿಸಬಾರದು. ಹಾಗಾಗಿ ಇವತ್ತು ಏನು ನಿರ್ಮಾಪಕ ಸಂಘ ಏನು ನಿರ್ಧಾರ ತಗೊಂಡು ಪ್ರತಿಭಟನೆ ಮಾಡಿದೆ, ಅದಕ್ಕೆ ನಿಮ್ಮೆಲ್ಲರ ಮಾಧ್ಯಮದ ಸಹಕಾರ ಬೇಕು. ಏಕೆಂದ್ರೆ ಇಲ್ಲಿ ಭಾಷೆ, ಕಲೆ, ಚಿತ್ರರಂಗ, ಉದ್ಯಮ, ಕಾರ್ಮಿಕರು, ಕಲಾವಿದರು, ನಿರ್ದೇಶಕರು ಎಲ್ಲರೂ ಇರೋದ್ರಿಂದ ನಮ್ಮ ರಾಜ್ಯಕ್ಕೆ ಬಂದು ನಮ್ಮ ಒಂದು ಸಿನಿಮಾ ಪ್ರೋಗ್ರಾಮ್ ಮಾಡಿ ಮೇನ್ ಸಿನಿಮಾ ಪ್ರೊಡ್ಯೂಸರ್ಸ್ ಅಸೋಸಿಯೇಷನ್ ಮೇನ್ ಫಿಲ್ಮ್ ಚೇಂಬರ್ಗೆನೆ ಒಂದು ಆಹ್ವಾನ ಇಲ್ಲ, ಒಂದು ಇನ್ಫಾರ್ಮೇಶನ್ ಇಲ್ಲ, ಅವರಿಂದ ಒಂದು ಪರ್ಮಿಷನ್ ತಗೊಳಂಗಿಲ್ಲ, ಏನೂ ಇಲ್ಲ, ನಮ್ಮ ರಾಜ್ಯದಲ್ಲಿ ಹಿಂಗೆ ಮಾಡ್ತಾ ಇದ್ದಾರೆ, ಮನೆಯವ್ರನ್ನೇ ಕರೀದೆ ಅಂದ್ರೆ ನಾಳೆ ದಿನ ಬೇರೆ ಎಲ್ಲ ತರ ಚಟುವಟಿಕೆಗಳು ನಡೆಯುತ್ತೆ. ಸೊ ಮುಂದೆ ಈ ತರ ಆಗ್ಬಾರ್ದು. ನಿರ್ಮಾಪಕರ ಸಂಘದ ಅಧ್ಯಕ್ಷರಿಗೆ ಪದಾಧಿಕಾರಿಗಳಿಗೆ ನಮ್ಮ ಮಾಧ್ಯಮದಿಂದ ಒಂದು ಸಣ್ಣ ಪ್ರಶ್ನೆ ಕೇಳೋದಾದ್ರೆ, ಈಗ ಜಿ ಸಿ ಚಾನೆಲ್ಸ್ಗೆ ಸಿನಿಮಾಗಳನ್ನ ಕೊಡ್ತಕ್ಕಂಥವ್ರು ನೀವೇ ನಿರ್ಮಾಪಕರು, ನಿಮ್ಮ ಒಂದು ಕ್ಲಿಯರೆನ್ಸ್ ತಗೊಂಡೆ ಅಲ್ಲಿಗೆ ಸಿನಿಮಾಗಳು ಹೋಗುತ್ತೆ. ವ್ಯವಹಾರ ಮೀರಿದ್ದು ಇದು ನಾನು ಕೇಳ್ತಾ ಇದ್ದೆ. ಸೊ ನೀವು ಸಿನಿಮಾಗಳನ್ನ ಅವ್ರಿಗೆ ಕೊಡೋದ್ರಿಂದ ಅವ್ರಿಗೂ ಬೆನಿಫಿಟ್ ಆಗುತ್ತೆ, ಆದ್ರೆ ಅವ್ರು ಈ ತರ ಕಾರ್ಯಕ್ರಮಗಳು ಮಾಡಿದಾಗ ಅವರು ಜಿ ಸಿ ಚಾನೆಲ್ ಅವರು ನಿಮ್ಮ ಒಂದು ಕನ್ಸರ್ನ್ ಪಡ್ಕೊಂಡು ಮಾಡೋಂಥದ್ದು ಅವ್ರಿಗೂ ಒಂದು ಜವಾಬ್ದಾರಿ ಇರುತ್ತೆ. ಸೊ ಈ ಕಾರ್ಯಕ್ರಮ ಸೈಮಾ ಕಾರ್ಯಕ್ರಮ ಐ ಥಿಂಕ್ ಉದಯ ಚಾನೆಲ್ ಮಾಡ್ತಿದೆ ಅನ್ಸುತ್ತೆ, ಅವ್ರ ಕಡೆಯಿಂದ ನಿಮ್ಗೆ ಯಾವ್ದೇ ರೀತಿ ಅದೆಲ್ಲ ಇದಿಲ್ಲ. ಈಗ ನಮ್ಮ ಕುಮಾರಣ್ಣ ನಮ್ಗೆ ಫೋನಲ್ಲಿ ಮಾತಾಡಿದ್ರು, ಇಲ್ಲೂ ಬಂದು ಹೇಳಿದ್ರು, ಅವ್ರು ಏನ್ ಕೇಳ್ತಾರೆ, ಈ ತರದ ಒಂದು ಸಿನಿಮಾ ಬೇಸ್ಡ್ ಕಾರ್ಯಕ್ರಮಗಳು ಅಂತ ನೀವೇನ್ ಮಾಡ್ತೀರಿ ಅಂದ್ರೆ ಸಿನಿಮಾಗಳು ನೀವು ತಗೊಂಡಿರ್ತೀರಿ, ಆ ಸಂದರ್ಭದಲ್ಲಿ ಪ್ರತಿಯೊಬ್ಬರನ್ನು ಕೂಡ ನೀವು ಗಣನೆಗೆ ತಗೊಳ್ಳೇಬೇಕು ಅಂತಕ್ಕಂಥ ತೀರ್ಮಾನವನ್ನ ಆರ್ ಡಿ ಕುಮಾರ್ ಅವರು ವಾಣಿಜ್ಯ ಮಂಡಳಿಯಲ್ಲಿ ತಗೊಂಡಿದ್ದಾರೆ, ನಮಗೂ ಕೂಡ ಕಾಗದ ಬರೆದಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ನಾವು ಹೊಸದಾಗಿ ಬಂದಿರೋದ್ರಿಂದ ಅಲ್ಲಿ ತೀರ್ಮಾನ ಆಗಿರೋದ್ರಿಂದ ಅವರು ಇದಕ್ಕೆ ನಾವು ಬದ್ಧರಾಗಿರ್ತೀವಿ. ಅವಾರ್ಡ್ ಅವ್ರು ಮಾಡೋದು ಯಾವ್ದ್ರಿಂದ ಮಾಡ್ತಾರೆ? ಸಿನಿಮಾಗಳು. ಸಿನಿಮಾ ಮಾಡೋದು ಯಾರು? ನಿರ್ಮಾಪಕರು, ನಿರ್ದೇಶಕರು, ಇವರಿಬ್ಬರು ಸೇರಿ ಮಾಡ್ತಾರೆ. ಅವ್ರನ್ನ ನೀವು ಕಡೆಗೆ ಅನಿಸಿದ್ರೆ ನಿರ್ಮಾಪ ಸಂಘ ಇದು ಈಗ ನಮ್ಮ ಕೇಳ ಖಂಡಿತ ಈಗ ಮುಂದಕ್ಕೆ ಕೇಳೋಣ. ಈಗ ಕೇಳಿ, ನಮಗೂ ಗೊತ್ತಾಗಿಲ್ಲ, ನಮಗೂ ಲೇಟ್ ಆಗಿದೆ, ಗೊತ್ತಾಗಿದೆ. ಗೊತ್ತಾಗಿದ ತಕ್ಷಣ ನಮ್ಮ ಅಧ್ಯಕ್ಷರು ಏನು ಮಾಡಬೇಕು ಮಾಡಿದ್ದಾರೆ, ಅವರು ಮೀಟಿಂಗ್ ಕರೆದು ಮಾಡಿದ್ದಾರೆ. ಮುಂದಿನ ದಿವಸಲ್ಲಿ ಈ ರೀತಿ ಆಗದಂಗೆ ನಾವು ನೋಡ್ತೀವಿ. ಆ ಈ ಥರ ಅವಕಾಶನ ಅವರು ಮಾಡಿಕೊಡ್ಬಾರ್ದು. ಒಂದು ಖುಷಿಯಿಂದ ಒಂದು ಸಂಭ್ರಮ ಆಚರಣೆ ಮಾಡ್ತೀವಿ ಅಂದ್ರೆ ಗಂಟೆ ಆಗಬೇಕು ಅಂತಕ್ಕಂಥ. ಈಗ ಅವರೊಂದು ಸಂಭ್ರಮ ಆಚರಣೆ ಮಾಡಕ್ಕೆ ಬಂದ್ಮೇಕಲೆ ಒಬ್ಬರನ್ನ ಬಿಟ್ಟು ಸಂಭ್ರಮ ಆಚರಣೆ ಮಾಡೋದು ದೊಡ್ಡದಲ್ಲ, ಅದು ಅದರಿಂದ ಪ್ರಯೋಜನ ಇಲ್ಲ. ಒಂದು ಸಂಘಕ್ಕೆ ಗೌರವ ಕೊಡಿ, ಒಬ್ಬ ವ್ಯಕ್ತಿಗಲ್ಲ. ವಾಣಿಜ್ಯ ಮಂಡಳಿನ ನಿಮ್ಗೆ ಗೊತ್ತು, ಮೂರು ವಲಯ ಇದು. ನಿರ್ಮಾಪಕ ಸಂಘದಲ್ಲಿ ಎಲ್ಲ ನಿರ್ಮಾಪಕರು ಇಲ್ಲಿ ಸದಸ್ಯರು. ನಿರ್ದೇಶಕರು ಇಲ್ದಿರೋ ಪಿಕ್ಚರ್ ಆಗುತ್ತಾ? ಅವ್ರಿಗೂ ಏನು ಮಾಡಿದ್ದಾರೆ ಹೇಳಿ?